हलो एलू नमस्कार इवती व्लॉगली नान तक होस चालेज बेताी यस वारदा नानु वेकअप अर्ली स्लीप अर्ली चालेज तक अंदर बेग एदो बेग निते नोड़ी आलमोस्ट 4:40 आगे सो नानू मत चॉकलेट इब्रू 1 hour वॉकिंग स्वल्प चली सो चॉकलेट कूड़ा ड्रेस हाकि बेच्चे वॉकिंग कर्कता सो लेट्स गो ಯಾಕೋ ಸ್ವಲ್ಪ ತಿಂಗಳುಗಳಿಂದ ತೀರಾ ಬೇಗ ಎದ್ದಳು ಅಭ್ಯಾಸನೇ ತಪ್ಪು ಹೋಗಿತ್ತು ಬೆಳಗ್ಗೆ 1:30-5 ಸುಮಾರು ಎದ್ದು ಫ್ರೆಶಪ್ ಆಗಿ ವಾಕಿಂಗ್ ಹೋದಾಗ ಸೂರ್ಯ ಪೂರ್ತಿಯಾಗಿ ಹುಟ್ಟೋದನ್ನು ನೋಡೋದೆ ಒಂದು ಖುಷಿ ಚಂದ್ರ ಕೂಡ ಕಾಣಿಸ್ತಾ ಇರ್ತಾನೆ ಒಂದು ಅಮೇಝಿಂಗ್ ಫೀಲ್ ಇತ್ತು ನೋಡೋಣ ನಾನು ಇದನ್ನು 21 days ವಿತೌಟ್ ಫೇಲ್ ಫಾಲೋ ಮಾಡೋಣ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಬಹುಶಃ ಇದು ಹ್ಯಾಬಿಟ್ ಆಗಿ ಕೂಡ ಟರ್ನ್ ಆಗುತ್ತೆ ಸೊ ವಾಕ್ ಮುಗಿಸಿ ಮನೆಗೆ ಬಂದು ಈಗ ಫ್ರೆಶಪ್ ಆಗೋ ಸಮಯ ನೀವು ನೋಡ್ತಾ ಇದ್ದೀರಾ ನನ್ನ ಹೇರ್ ತುಂಬಾ ಫ್ರಿಜಿ ತುಂಬಾ ಡ್ರೈ ಯಾವಾಗಲೂ ಅಷ್ಟೇ ಸೊ ಇದಕ್ಕೋಸ್ಕರ ನೀವು ಯಾವಾಗಲೂ ನೋಡಿರ್ತೀರಾ ನಾನು ಬಿಬ್ಲೆಂಟ್ ಅವರ ಇಂಟೆನ್ಸ್ ಮಾಯಿಶ್ಚರ್ ಶಾಂಪೂ ಆ್ಯಂಡ್ ಕಂಡೀಷನರ್ ಬಳಸ್ತೀನಿ ಬಿಬ್ಲೆಂಟ್ ಇಸ್ ಅ ಪ್ರೀಮಿಯರ್ ಹೇರ್ ಕೇರ್ ಆ್ಯಂಡ್ ಸ್ಟೈಲಿಂಗ್ ಬ್ರ್ಯಾಂಡ್ ಈ ಪ್ರಾಡಕ್ಟಲ್ಲಿರೋ ಜುಜುಬೋ ಆಯಿಲ್ ವೈಟಮಿನ್ ಆ್ಯಂಡ್ ಮಿನರಲ್ಸ್ ಹೊಂದಿರೋದ್ರಿಂದ ಇಟ್ ನರಿಷಸ್ ಆ್ಯಂಡ್ ಸ್ಟ್ರೆಂಥನ್ಸ್ ಯ ಹೇರ್ ಹಾಗೆಯೇ ಇದರಲ್ಲಿರುವ ವೈಟಮಿನ್ ಇ ಹೈಡ್ರೇಟ್ಸ್ ಯ ಹೇರ್ ಹಾಗೆಯೇ ಡ್ರೈ ಸ್ಕಾಲ್ಪ್ನ ಕೂಡ ಟ್ರೀಟ್ ಮಾಡೋದ್ರ ಜೊತೆಗೆ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ ಆ್ಯಂಡ್ ಈಸ್ ಎನ್ರಿಚ್ಡ್ ವಿತ್ ಶೈನ್ ಟಾನಿಕ್ ಟು ಗಿವ್ ಶೈನಿ ಹೇರ್ ಇದನ್ನು ಎಕ್ಸ್ಪರ್ಟ್ಸ್ ಡಿಸೈನ್ ಮಾಡಿದ್ದು ಜಸ್ಟ್ ಇನ್ ₹399 ಸಲೋನ್ ಲುಕ್ ಹೇರ್ನ ಮನೆಯಲ್ಲೇ ಪಡಿಬಹುದು ಆ್ಯಂಡ್ ಇದು SLS ಆ್ಯಂಡ್ ಪ್ಯಾರಬಿನ್ ಫ್ರೀ ಕೂಡ ಹೌದು ವೆಟ್ ಹೇರ್ಗೆ ಶಾಂಪು ಹಾಕಿ ರಿನ್ಸ್ ಮಾಡಿ ಮಿಡ್ ಲೆಂತಿಂದ ಎಂಡ್ವರೆಗೂ ಕಂಡೀಷನರ್ ಅಪ್ಲೈ ಮಾಡಿ 3-5 minutes ಬಿಟ್ಟು ರಿನ್ಸ್ ಮಾಡಿದರೆ ಯು ಕ್ಯಾನ್ ಹ್ಯಾವ್ ಅ ಬ್ಯೂಟಿಫುಲ್ ನರಿಷ್ಡ್ ಸಲೋನ್ ಲುಕ್ ಹೇರ್ ನೀವು ಅವರ ವೆಬ್ಸೈಟಲ್ಲಿ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ರೆ ನನ್ನ ಕೂಪಾನ್ ಕೋಡ್ ಅದಿತಿ 2023 ಬಳಸಿ 20% ಆಫ್ ಕೂಡ ಪಡಿಬಹುದು ಅಮೆಝಾನ್ ಫ್ಲಿಪ್ಕಾರ್ಟ್ ನಾಯಕದಲ್ಲೂ ಕೂಡ ಪರ್ಚೇಸ್ ಮಾಡಬಹುದು ನೆನಪಿರಲಿ ನಮ್ಮ ಪ್ರತಿ ಆರ್ಡರ್ ಬಿಬ್ಲೆಂಟ್ ಅವರ ಸಂಭವ್ ಫೌಂಡೇಶನ್ ಇಂದ ಮಾಡ್ತಾ ಇರುವಂತಹ ವುಮನ್ ಎಂಪವರ್ಮೆಂಟ್ಗೆ ನೆರವಾಗುತ್ತೆ ತುಂಬ ದಿನಗಳ ನಂತರ ಇವತ್ತು ಸಿಂಪಲಾಗಿ ಅವಲಕ್ಕಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ 1-2 ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಗೆಯೇ ಕರಿಬೇವಿನ ಸೊಪ್ಪು ಸ್ವಲ್ಪ ಕಡಲೆಬೇಳೆ ಉದ್ದಿನ ಬೇಳೆ ಹಾಗೆಯೇ ಅವಲಕ್ಕಿ ಆಯಿತು ಚಿತ್ರಾನ್ನಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಶೇಂಗಾ ಹಾಕೋಬೇಕು ಶೇಂಗಾ ಹಾಗೆಯೇ ಸ್ವಲ್ಪ ಮೆಣಸಿನಕಾಯಿ ಇದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಂಡು ಇದೆಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಬಟ್ ನಾನು ಅವಲಕ್ಕಿಗೂ ಕೂಡ ಟೊಮ್ಯಾಟೋನ ಬಳಸ್ತೀನಿ ಅದು ಎಷ್ಟು ಜನ ಬಳಸಿರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಂಗೆ ತುಂಬಾ ರುಚಿ ಅನಿಸುತ್ತೆ ಸ್ವಲ್ಪ ಹುಳಿ ಹುಳಿ ಆಗಿದ್ರೆ ಏನೋ ಒಂದು ರೀತಿ ಬೇರೆ ರುಚಿ ಅನಿಸುತ್ತೆ ಇದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡೆ ಇದರೊಟ್ಟಿಗೆ ಸ್ವಲ್ಪ ಮಸಾಲೆ ಪೌಡರ್ ನಿಮ್ಮ ಮನೇಲಿ ಯಾವುದಿದೆನೋ ಸಾಂಬಾರ್ ಪೌಡರ್ನ ನೀವು ಬಳಸ್ಬೋದು ಹಾಗೆಯೇ ಸ್ವಲ್ಪ ಜೀರಿಗೆ ಪೌಡರ್ ಕೂಡ ಹಾಕ್ಕೊಂಡೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಈಗ ಒಗ್ಗರಣೆ ರೆಡಿ ಆಗಿದೆ ಇದಕ್ಕೆ ನಾನು ನೆನೆಸಿಟ್ಟಿರೋ ಅವಲಕ್ಕಿನ ಹಾಕೋತಾ ಇದ್ದೀನಿ ಯೂಶ್ವಲಿ ನಾನು ಕೆಂಪು ಅವಲಕ್ಕಿ ಬಳಸ್ತೀನಿ ತುಂಬ ಚೆನ್ನಾಗಿರುತ್ತೆ ಸಾಕಷ್ಟು ಫೈಬರ್ ಕಂಟೆಂಟ್ ಕೂಡ ಇರುತ್ತೆ ಡೆಫಿನೆಟ್ಲಿ ನೀವು ಕೆಂಪು ಅವಲಕ್ಕಿನ ಟ್ರೈ ಮಾಡಿ ಇದಕ್ಕೆ ನಾನಿಲ್ಲಿ ಹುರಿಗಡಲೆ ಪುಡಿನ ಹಾಕೋತಾ ಇದ್ದೀನಿ ಟ್ರಸ್ಟ್ ಮೀ ತುಂಬಾ ರುಚಿ ಅಂತ ಅನ್ಸುತ್ತೆ ನೀವು ಟ್ರೈ ಮಾಡಲೇಬೇಕು ಇದ್ರ ಮೇಲೆ ಬೇಕಾದ್ರೆ ನೀವು ಕಾಯಿ ತುರಿನ ಕೂಡ ಹಾಕೋಬಹುದು ತುಂಬಾ ರುಚಿಯಾಗಿರುತ್ತೆ ಎಸ್ ಈಗ ಸಿಂಪಲ್ ಆದ ಫಟಾಫಟಾಗಿ ಮಾಡಿರೋ ಅವಲಕ್ಕಿ ರೆಡಿ ಆಯ್ತು ನಾನೀಗ ಬೆಂಡೆಕಾಯಿ ಫ್ರೈ ಕೂಡ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಇದಂತೂ ಸೂಪರ್ ಈಸಿ ಸೂಪರ್ ಟೇಸ್ಟಿ ರೆಸಿಪಿ ನೀವು ನಾರ್ಮಲ್ ಗರಂ ಮಸಾಲಾ ಪೌಡರ್ ಅಥವಾ MTR ಮ್ಯಾಜಿಕ್ ಮಸಾಲಾ ಅಥವಾ ಮ್ಯಾಗಿ ಮ್ಯಾಜಿಕ್ ಮಸಾಲಾ ಪೌಡರ್ ಸಿಗುತ್ತಲ್ಲ ಅದನ್ನ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ 1-2 ಚಮಚದಷ್ಟು ಅದನ್ನ ಹಾಕೊಂಡೆ ಇದ್ರೊಟ್ಟಿಗೆ 1-2 ಚಮಚ ಗುರೆಳ್ಳಿನ ಪುಡಿ ಬಳಸ್ತಾ ಇದ್ದೀನಿ ಗುರೆಳ್ಳು ಅಂದ್ರೆ ಗುರೆಳ್ಳು ಸಿಗುತ್ತೆ ಅದನ್ನ ಫ್ರೈ ಮಾಡಿಬಿಟ್ಟು ಪುಡಿ ಮಾಡಿಟ್ಕೊಂಡಿರೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಗುರೆಳ್ ಪುಡಿನ ಅಥವಾ ಗುರೆಳ್ ಚಟ್ನಿನ ಎಲ್ಲಾ ಪಲ್ಯಗಳಿಗೆ ಸಾಂಬಾರ್ಗಳಿಗೆ ಬಳಸ್ತಾರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಹಾಗೇನೆ ಒಂದ್ ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡೆ ಸೊ ಇವಾಗ ಬೆಂಡೆಕಾಯಿನ ಸೀಳ್ಬಿಟ್ಟು ಅದರೊಳಗೆ ತುಂಬೋದಕ್ಕೆ ರೆಡಿ ಆಗಿರುವಂತಹ ಮಸಾಲಾ ಪೌಡರ್ ರೆಡಿ ಆಯ್ತು ನೋಡಿ ಈ ರೀತಿ ಅದರ ತುಂಬನ್ನು ತೆಗೆದು ಬೆಂಡೆಕಾಯಿನ ನೀಟಾಗಿ ಮಧ್ಯಕ್ಕೆ ಸೀಳಿ ಅದ್ರ ಮಧ್ಯ ಪೂರ್ತಿಯಾಗಿ ನಾವು ಮಸಾಲೆ ಪೌಡರ್ನ ತುಂಬಬೇಕಾಗತ್ತೆ ಸೊ ಇದೇ ರೀತಿ ಎಲ್ಲ ಬೆಂಡೆಕಾಯನ್ನು ನಾನು ರೆಡಿ ಮಾಡಿಟ್ಕೋತಾ ಇದ್ದೀನಿ
ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ಮೇಲೆ ಎಲ್ಲ ಬೆಂಡೆಕಾಯನ್ನೂ ಹಾಕ್ಕೊಂಡು ಅದನ್ನು ಎಲ್ಲ ಕಡೆ ನೀಟಾಗಿ ಹುರಿಯೋ ಹಾಗೆ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಎಸ್ ನೋಡಿ, ಕೊನೆಗೆ ಈ ರೀತಿ ಬ್ಯೂಟಿಫುಲ್ ಆಗಿ ಫ್ರೈ ಆಗಿದೆ. ಆ್ಯಕ್ಚುಲಿ ಇದನ್ನ ಸ್ವಲ್ಪ ಡೀಪ್ ಫ್ರೈ ಮಾಡಿದ್ರೇ ಸ್ವಲ್ಪ ಕಪ್ ಕಪ್ ಆದ್ರೇ ತುಂಬ ರುಚಿಯಾಗಿರುತ್ತೆ. ಎಸ್, ಇವತ್ತಿನ ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಸೊ ವೇಕಪ್ ಅರ್ಲಿ ಸ್ಲೀಪ್ ಅರ್ಲಿ ಥರ ಊಟ ತಿಂಡಿ ಕೂಡ ತುಂಬಾ ಬೇಕಾಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ 7:35 ಅಷ್ಟೇ ಆಗಿರೋದು. ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಕೂಡ ಮಾಡಿದಾಯಿತು. ಚಾಕ್ಲೇಟ್ ಕೂಡ ಅವ್ರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ. ಇನ್ನು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ ಬಾಲ್ಕನಿ ತೋರಿಸಿ ಅಂತ. ಸೊ ನಾನು ಬಾಲ್ಕನಿ ಹೇಗೆ ಮೇಕ್ ಓವರ್ ಮಾಡ್ತೇನೆ ಅದನ್ನು ಕೂಡ ಇವತ್ತು ತೋರಿಸ್ತೇನೆ. ಕಬೋರ್ಡ್ ಎಲ್ಲ ಮಾಡಿಸಿ ಉಳಿದಂತಹ ಪ್ಲೈವುಡ್ ಶೀಟ್ನ ನಾನು ಶೆಲ್ಫ್ ರೀತಿಯಾಗಿ ಇಲ್ಲಿ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಮೊದಲೇ ತುಂಬ ಗಿಡಗಳಿತ್ತು. ಸೊ ಆ ಮನೆಯಿಂದ ಈ ಮನೆಗೆಲ್ಲದನ್ನು ಶಿಫ್ಟ್ ಮಾಡಿದಾಯಿತು. ಆದರೆ ತುಂಬ ದಿನಗಳಾಗೋಗಿತ್ತು ರೀಪಾಟಿಂಗ್ ಮಾಡಿ. ಸೊ ನೀವು ನೋಡ್ತಾ ಇದ್ದೀರಾ, ನಾನಿಲ್ಲಿ ಮಣ್ಣು, ವರ್ಮಿ ಕಾಂಪೋಸ್ಟ್, ಆರ್ಗ್ಯಾನಿಕ್ ಫರ್ಟಿಲೈಸರ್, ಕೋಕೋಪೀಟ್ ಹೀಗೆ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಂಡೆ. ಅಂದರೆ ತುಂಬ ಜನ ತುಂಬ ಪರ್ಟಿಕ್ಯುಲರ್ ರೇಷಿಯೋದಲ್ಲಿ ಮಿಕ್ಸ್ ಮಾಡ್ತಾರೆ, ಬಟ್ ನಾನು ರ್ಯಾಂಡಮ್ ಆಗಿ ಮಿಕ್ಸ್ ಮಾಡ್ಕೋತೀನಿ. ಕೆಲವೊಂದು ಗಿಡಗಳಿಗೆ ನಾನು ಬರೀ ಕೋಕೋಪೀಟ್ ಅಷ್ಟೇ ಹಾಕ್ಬಿಟ್ಟು ಪ್ಲ್ಯಾಂಟ್ ಮಾಡ್ತೀನಿ. ಸೊ ಇದೆಲ್ಲದನ್ನು ಕೂಡ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡ ಮೇಲೆ ನನಗೆ ಯಾವುದಕ್ಕೆ ರೀಪಾಟಿಂಗ್ ತುಂಬಾ ಅವಶ್ಯಕತೆ ಇದೆ ಅನ್ಸುತ್ತೋ ಅದಕ್ಕೆ ನಾನು ಈ ಹೊಸ ಮಣ್ಣನ್ನು ಹಾಕಿ ಗಿಡನ ನೆಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ಮನೇಲಿ ಗಿಡಗಳಿದ್ರೆ ಆ ಎನರ್ಜಿನೇ ಬೇರೆ. ಹಸಿರು ಅಂದ್ರೇನೆ ಜೀವ, ಹಸಿರು ಅಂದ್ರೇನೆ ಸುಂದರ. ನನ್ನ ಹತ್ರ ಇರೋ ಕೆಲವೊಂದು ಗಿಡಗಳಂತೂ 5-6 ವರ್ಷ ಹಳೆಯದು, ಆದರೂ ಕೂಡ ಅದು ಸತ್ತೋದ್ರೂ ಅದ್ರ ಮರಿ ಚಿಗುರು ಹಾಗೇನೆ ಒಂದಕ್ಕೊಂದು ಬೆಳೀತಾ ಬೆಳೀತಾ ಅದಿನ್ನೂ ನನ್ನ ಜೊತೆಗೆ ಇದೆ. ನನಗೇನೋ ವೈಯಕ್ತಿಕವಾಗಿ ಗಿಡಗಳನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತ ಯಾವತ್ತೂ ಅನಿಸಿಲ್ಲ. 2-3 ದಿನಕ್ಕೆ ಒಂದ್ಸಲಿ ಒಂದು 10-15 ನಿಮಿಷ ನಾವು ಗಿಡಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ಪ್ರೀತಿಯಿಂದ ಆರೈಕೆ ಮಾಡಿದ್ರೆ ಸಾಕು, ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಎವ್ರಿ ಟೈಮ್ ನಾನು ರೀಪಾಟಿಂಗ್ ಮಾಡುವಾಗ ಬೆಸ್ಟ್ ಪಾರ್ಟ್ ಏನಂದ್ರೆ ನನಗೆ ಎರೆಹುಳು ಸಿಗುತ್ತೆ. ನಿಜವಾಗ್ಲೂ ಚಿಕ್ಕವರಿದ್ದಾಗ ಎರೆಹುಳುಗಳಿಗೋಸ್ಕರನೇ ಹೊಲದಲ್ಲಿ ಮಣ್ಣೆಲ್ಲ ತೆಗಿತಾ ಇದ್ವಿ. ಯಾರಿಗೆ ಜಾಸ್ತಿ ಎರೆಹುಳು ಸಿಗುತ್ತೆ ಏನೋ ಅಂತ ಪಾಪ ಎರೆಹುಳುಗಳು ನಮ್ಮನ್ನು ಎಷ್ಟು ಬೈಕೋತಿದ್ವೋ ಗೊತ್ತಿಲ್ಲ, ಬಟ್ ಯಾವತ್ತೂ ಹಾರ್ಮ್ ಮಾಡಿಲ್ಲ. ಸೊ ಎಸ್, ಈಗ ಫೈನಲ್ ಸ್ಟೇಜಲ್ಲಿ ಇದ್ದೀವಿ. ನಮ್ಮ ಬಾಲ್ಕನಿಲಿ ಮ್ಯಾಕ್ಸಿಮಮ್ ಟೈಮ್ನ ಸ್ಪೆಂಡ್ ಮಾಡೋದು ಅಂದರೆ ಯಶು ಅವರೇ. ಸೊ ಬಾಲ್ಕನಿ ಮೇಕ್ ಓವರ್ ಮಾಡಬೇಕಾದ್ರೂ ಕೂಡ ಅವರು ತುಂಬಾ ಹೆಲ್ಪ್ ಮಾಡಿದ್ರು ನನಗೆ. ಬರೀ ಗಿಡಗಳನ್ನ ಇಡೋದಕ್ಕಿಂತ ಈ ರೀತಿ ಡೆಕೋರೇಟಿವ್ ಐಟಮ್ಸ್ನ ಇಟ್ಟರೂ ಕೂಡ ತುಂಬಾ ಸುಂದರವಾಗಿ ಕಾಣುತ್ತೆ. ಸೊ ಹಾಗಾಗಿ ಎಲ್ಲದನ್ನು ಕೂಡ ಅರೇಂಜ್ ಮಾಡಿದ್ದಾಯಿತು. ಜೊತೆಗೆ ಹ್ಯಾಂಗಿಂಗ್ ಪಾಟ್ಗಳು ಕೂಡ ತುಂಬಾ ಸುಂದರವಾಗಿರುತ್ತೆ. ಸೊ ನೀವು ಕೂಡ ಡೆಫಿನೆಟ್ಲಿ ಹ್ಯಾಂಗಿಂಗ್ ಪಾಟ್ಗಳನ್ನು ಟ್ರೈ ಮಾಡಿ. ಪಾಟ್ ಸ್ಟ್ಯಾಂಡ್ಗಳನ್ನೆಲ್ಲ ನಾನು ತುಂಬ ಹಿಂದೆ ಪರ್ಚೇಸ್ ಮಾಡಿದ್ದು, ಬಟ್ ಈಗಲೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಫೈನಲಿ ಇದನ್ನೆಲ್ಲ ಕ್ಲೀನ್ ಮಾಡಿದ್ವಿ, ಕೊನೆಗೆ ಆರ್ಟಿಫಿಷಿಯಲ್ ಗ್ರಾಸ್ ಕೂಡ ಹಾಕ್ಸಿದ್ವಿ. ಸೊ ಇಷ್ಟರಲ್ಲಿ ಸಂಜೆ ಆಗಿ ಹೋಗಿತ್ತು. ನೋಡ್ತಾ ಇದ್ದಾರಾ ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ನೀಟ್ ಆಗಿ ನಮ್ಮ ಬಾಲ್ಕನಿ ರೆಡಿ ಆಯಿತು ಅಂತ. ಚಿಕ್ಕದಾದ, ಪುಟ್ಟದಾದ, ಸ್ವಚ್ಛವಾದ ಬಾಲ್ಕನಿ ರೆಡಿ ಆಯಿತು. ಇಡೀ ದಿನ ನಮ್ಮದೇ ಆದ ಕೆಲಸಗಳು, ಆಲೋಚನೆಗಳಲ್ಲಿ ಮುಳುಗಿರ್ತೀವಿ. ಸಂಜೆ ಹೊತ್ತು ಈ ರೀತಿ ಸುಂದರವಾದ, ಪ್ರಶಾಂತವಾದ ಜಾಗದಲ್ಲಿ ಸ್ವಲ್ಪ ಹೊತ್ತು ಸಮಯ ಕಳೆಯೋದ್ರಿಂದ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ, ಆನಂದ ಸಿಗುತ್ತೆ. ಹಾಗೆಯೇ ನಾವೇ ಮಾಡಿರುವಂಥದ್ದು ನಮ್ಮ ಬಾಲ್ಕನಿ ಅನ್ನೋಂಥ ಖುಷಿ ಕೂಡ ಇರುತ್ತೆ. ಸೊ ಹೋಪ್ ನಿಮಗೆ ನಮ್ಮ ಬಾಲ್ಕನಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾವಾಗಲೂ ನಗ್ತಾ ಇರಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.